ಎಂಟೈರ್ ಕರ್ನಾಟಕ ಗವರ್ಮೆಂಟ್ ಹಾಸ್ಪಿಟಲ್ಸ್ಗೆಲ್ಲ ಮೆಡಿಸಿನ್ ಸಪ್ಲೈ ಮಾಡಕ್ಕೆ ನಮ್ ಟೆಂಡರೇ ಸ್ಯಾಂಕ್ಷನ್ ಆಗಿದೆ. ಉದಯ್ ಚಂದ್ರ, ಎಸ್ ಅವನ್ ಯಾರು? ಅವನ್ ತಮ್ಮ. ನಿಮ್ಮನ್ನ ಮದ್ವೆ ಆಗ್ತೀನಿ ಅಂತ ಬಂದ್ ಕೇಳ್ದ, ಯಜಮಾನ್ರ ಕಲ್ಲಿ ಕಪ್ಪಾಳ ಕೊಡಿಸ್ಕೊಂಡ. ಏನು ಸೂರ್ಯ ಚಂದ್ರ ಇಬ್ರು ಒಟ್ಟಿಗೆ? ನಾನ್ ಇದುವರೆಗೂ ನಿನ್ ವ್ಯವಹಾರದಲ್ಲಿ ತಲೆ ಹಾಕಿಲ್ಲ, ನೀನು ಹಾಕ್ಬೇಡ. ಸುಮ್ನೆ ಆ ಟೆಂಡರ್ ಕೈ ಬಿಟ್ಬಿಡು. ನಾನು ವ್ಯಾಪಾರ ಮಾಡೋದು ಲಾಭಕ್ಕಲ್ಲ, ಜನರ ಸಹಾಯಕ್ಕೆ ಸೇವೆಗೆ. ಅದು ನಿನ್ನಿಂದ ಸಾಧ್ಯ ಆಗ್ಲಿಲ್ಲ, ನೀನು ಮಾಡೋ ಮೋಸ ಗೊತ್ತಾಗೇನೆ. ಟೆಂಡರ್ ನನಗೆ ಸ್ಯಾಂಕ್ಷನ್ ಆಗಿದ್ದು. ಈಗ ನಿನ್ ಸುಮ್ನೆ ಹರಿಕತೆ ಹೇಳದ್ ಬಿಟ್ಟು ನಾನು ಹೇಳ್ದಷ್ಟು ಮಾಡು. ಸಾಧ್ಯ ಇಲ್ಲ ನೋಡು, ನನ್ನ ಮುಟ್ಟೋದಿರ್ಲಿ. ನನ್ನ ಎದುರುಗಡೆ ನಿಂತ್ಕೊಂಡು ನನ್ನ ಗುರಾಯಿಸ್ತವನ್ಗೆ ತರ್ಪಣ ಬಿಟ್ಟು ನನ್ನ ಸ್ವಂತ ದುಡ್ಡಲ್ಲಿ ತಿತಿ ಊಟ ಹಾಕೋ ನನ್ನ ಮಗ ನಾನು. ಅಂಥದ್ರಲ್ಲಿ ನೀ ನನ್ನ ಕೆನ್ನೆ ಹೊಡೆದ್ರು ನಾನು ಸುಮ್ಮನೆ ಇದ್ದೀನಿ ಅಂದ್ರೆ ನನ್ನ ಕೈಲಾಗ್ದನು ಅಂತಲ್ಲ, ನೀನದನ್ನು ತಡ್ಕೊಳ್ಳೋ ಗಂಡಸಲ್ಲ ಅಂತ. ಹೊಡೆಯೋದೇ ಗಂಡಸ್ತಾನ ಅಂತ ನೀನು ತಿಳಿದಿದ್ರೆ ನನ್ನ ಮುಂದೆ ನಿಂತ ನಿನಗಿಂತ ದೊಡ್ಡ ದೊಡ್ಡ ಗಂಡಸರೆಲ್ಲ ಗಂಡಸರ ಜೊತೆ ಗುರುತಿಸ್ಕೊಳಕಾಗದೆ, ಹೆಂಗಸರ ಗುಂಪಿಗೆ ಸೇರೋಕಾಗದೆ ಮಧ್ಯದಲ್ಲೇ ಒದ್ದಾಡ್ತಾ ಇದ್ದಾರೆ. ಆ ಗತಿ ನಿನಗೂ ಬರಬಾರದು ಅಂದ್ರೆ ಒಳ್ಳೆ ಮಾತು ಹೊರಟೋಗು. ಈ ಕಂಪನಿ ಸಾವಿರಾರು ಜನಕ್ಕೆ ಅನ್ನ ಹಾಕೋ ದೇವಸ್ಥಾನ, ಅವ್ರು ನಮ್ಮ ದೇವರು. ಶಾಪ ಕೊಡ್ಲಿ ವರ ಕೊಡ್ಲಿ ಅದನ್ನೇ ಪ್ರಸಾದ ಅಂತ ತಿಳಿದು ದೂರದಿಂದ ಕೈ ಮುಕ್ಕೊಂಡು ಹೋದ್ರೆ ನಿನಗೆ ಒಳ್ಳೇದು. ಕೋಪ ಬರುತ್ತೆ ಅಂತ ಕಲ್ಲು ಹೊಡೆಯೋದಾಗ್ಲಿ ಕೈ ಎತ್ತದಾಗ್ಲಿ ಮಾಡಿದ್ರೆ ಏನೋ ಮಾಡ್ತೀಯ. ನನ್ನ ಸ್ಯಾಂಪಲ್ಲು ಅವನು ಗೊತ್ತು ಕೇಳು. ಗಂಡಸು ಅಂದ್ರೆ ಅವನೇ. ಗಂಡಸರು ಹೆಂಗಸರು ಲಿಸ್ಟಲ್ಲಿ ಇರ್ಲಿ, ಮನುಷ್ಯರ ಲಿಸ್ಟಲ್ಲೂ ನೀವಿರಲ್ಲ. ಈ ಕಂಪನಿ ಬಗ್ಗೆ ಕನ್ಸಲ್ಲೂ ಕೆಟ್ಟ ಯೋಚನೆ ಮಾಡ್ಬೇಡ, ಅಲ್ಲೂ ಈ ಆದಿ ಕಾವಲಾಗಿರ್ತಾನೆ. ಆಮೇಲೆ ಮಲಗಿದ್ ನೀನ್ ಹೇಳದೆ ಹೋದ್ರೆ ತರ್ಪಣ ಬಿಡಕ್ ನಿನ್ ತಮ್ಮ ಬರ್ಬೇಕಾಗತ್ತೆ, ತಿಥಿ ಕಾಸು ನಾನ್ ಕೊಡ್ಬೇಕಾಗತ್ತೆ.